ಬಯಲು ಟಿವಿಗೆ ಸ್ವಾಗತ. ಇದು ಧಮನೀತರ ಧ್ವನಿ. ಕಲಬುರಗಿ ಅರಣ್ಯ ಇಲಾಖೆಗೆ KKR ಡಿಬಿಯಿಂದ 30 ಕೋಟಿ ಅನುದಾನ ಬಿಡುಗಡೆ. ಸಚಿವ ಪ್ರಿಯಾಂಕ ಖರ್ಗೆ. ಕಲಬುರಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ವತಿಯಿಂದ ಅರಣ್ಯ ಇಲಾಖೆಗೆ ರೂ 30 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದ್ದು, ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಈ ಅನುದಾನ ಬಳಸಿಕೊಳ್ಳಬೇಕು. ಇದಲ್ಲದೆ ಇನ್ನೂ ಬೇಕಾಗುವ ಅನುದಾನ ಬಿಡುಗಡೆ ಮಾಡಲು ಮಾನ್ಯ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿ ಎಂದು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದರು. ಪ್ರಕೃತಿ ಆಸ್ತಿಯನ್ನು ಕಾಪಾಡುವ ಅರಣ್ಯ ಸಿಬ್ಬಂದಿಗಳ ಕಾರ್ಯಕ್ಷಮತೆ ದೇಶದ ಗಡಿ ಕಾಯುವ ಸೈನಿಕನಿಗೆ ಸೇವೆಗೆ ಸಮಾನವಾದದ್ದು ಎಂದು ಶ್ಲಾಘಿಸಿದರು. ಸಚಿವರು ನೈಸರ್ಗಿಕ ವಿಕೋಪ ವನ್ಯಜೀವಿಗಳ ನಡುವಿನ ಸಂಘರ್ಷ, ಅರಣ್ಯ ಚೋರರು ವಿರುದ್ಧ ಕಾರ್ಯಾಚರಣೆ ಸೇರಿದಂತೆ ಹಲವಾರು ಅಡೆತಡೆಗಳ ನಡುವೆ ಕೆಲಸ ಮಾಡುವ ನಿಮ್ಮ ಸೇವೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ. ನಾವು ವನ್ಯಜೀವಿಗಳ ಬಗ್ಗೆ ತೋರಿಸುವ ಕಾಳಜಿ ಅರಣ್ಯ ಸಿಬ್ಬಂದಿಗಳಿಗೆ ತೋರಿಸಬೇಕಾಗಿದೆ ಎಂದು ಕಾಳಜಿ ವ್ಯಕ್ತಪಡಿಸಿದರು. ಅರಣ್ಯ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ರಾಜ್ಯ ಮಟ್ಟದ ಅರಣ್ಯ ಕ್ರೀಡಾಕೂಟ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಮಾನವ ಹಕ್ಕು ವನ್ಯಜೀವಿಗಳ ಸಂಘರ್ಷ ನಿಲ್ಲಬೇಕು ಎನ್ನುವ ಎಲ್ಲರೂ ಕೂಗು, ಆದರೆ ನಿಮಗೆ ಸರಿಯಾದ ಸೌಕರ್ಯ ಕೊಟ್ಟಾಗ ಮಾತ್ರ ಸಂಘರ್ಷ ತಡೆಯಲು ಅನುಕೂಲವಾಗುತ್ತದೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಅಗತ್ಯ ಅನುದಾನ ಬಿಡುಗಡೆ ಮಾಡಲು ಬದ್ಧ ಎಂದರು. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, ಬಲಿಟಿ ನ್ಯೂಸ್, ಕಲಬುರಗಿ. ಕಾಡಿನಲ್ಲಿ ಇದ್ದಿ ನಾಡಿನ ಮರ್ತೋಗ್ಬಿಟ್ಟಿದೆ ಸರ್. ಯು ಆರ್ ದಿ ಅನ್ಸಂಗ್ ಹೀರೋಸ್ ಪ್ರೊಟೆಕ್ಟಿಂಗ್ ಆರ್ ಕಂಟ್ರೀಸ್ ನ್ಯಾಚುರಲ್ ಹೆರಿಟೇಜ್ ಮಿಕ್ಕಿದೆಲ್ಲ ಕಟ್ಟಡಗಳು. ಆದ್ರೆ ಪ್ರಕೃತಿ ಸೃಷ್ಟಿ ಮಾಡಿರೋ ನಮ್ಮ ಏನು ನಿಜವಾದ ಆಸ್ತಿ ಇದೆ, ಆ ಆಸ್ತಿಯನ್ನ ಕಾಪಾಡ್ತಾ ಇರುವಂತಹ ಸಿಬ್ಬಂದಿಗಳು ನಾವು ನಿಮಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ ಅಂತ ಹೇಳ್ತೀನಿ. ನಾವು ಬಹುಶಃ ಯಾವತ್ತೂ ಕೂಡ ನಿಮ್ಮ ಕಷ್ಟಗಳನ್ನ ಅಥವಾ ನೀವು ಯಾವ ಕಷ್ಟಗಳಲ್ಲಿ ಕೆಲಸ ಮಾಡ್ತಾ ಇದ್ರ ಅಂತ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಅನಿಸುತ್ತೆ. ಯು ಆರ್ ದ ಫಸ್ಟ್ ಲೈನ್ ಆಫ್ ಅವರ್ ಡಿಫೆನ್ಸ್. ಯಾವ ರೀತಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಮ್ಮ ದೇಶದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಲ್ಲಿ ಬೆಳಿಗಾಗಬೇಕಾದ್ರೆ ಇರ್ತವೆ, ಅದೇ ರೀತಿ ನೀವು ನಮ್ಮ ಆಸ್ತಿಯನ್ನ ಕಾಪಾಡುವುದರಲ್ಲಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ನೀವೇ ಇದೆ. ಅದು ವೈಲ್ಡ್ ಲೈಫ್ ಕೋಚಿಂಗ್ ಇರ್ಬೋದು, ಅರಣ್ಯದಲ್ಲಿ ಹತ್ತಿರುವಂತಹ ಬೆಂಕಿಗಳ ಬಗ್ಗೆ ಇರ್ಬೋದು. ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವ ಸುದ್ದಿ ನಿಮ್ಮ ಟಿಂಬರ್ ಸ್ಮಗ್ಲಿಂಗ್ ಇರ್ಬೋದು, ಅದು ಏನೇ ನಮ್ಮ ಪರಿಸರವನ್ನ ಕಾಪಾಡಬೇಕಾದಾಗ ನಾವೆಲ್ಲರೂ ಕೂಡ ತಮ್ಮ ಹತ್ರ ನೋಡ್ತೀವಿ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.